ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಬಾಗರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬ್ಲೌಸ್ಗೆ, ನನ್ನ ಬ್ಲೌಸ್ಗೆ ಹೆಂಗೆ ವರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ. ಒಂದು 200 ರೂಪಾಯಿ ಖರ್ಚಲ್ಲಿ ಒಂದು 2000 ರೂಪಾಯಿ ಖರ್ಚಾಗುವಂಥ ಬ್ಲೌ, 2000 ರೂಪಾಯಿ ಅಮೌಂಟ್ ಅಷ್ಟು ನಾವು ಕೊಡಬೇಕಾಗುತ್ತೆ ಹೊರಗಡೆ ಮಾಡಿಸಿದ್ರೆ. ಏನೇನು ಬೇಕು ಅಂತ ತೋರಿಸ್ತಾಯಿದ್ದೀನಿ ನೋಡಿ. ಸಣ್ಣ ಮಣಿ ಒಂದಷ್ಟು ತೊಗೊಂಡಿದ್ದೀನಿ, ಒಂದು 50 ರೂಪಾಯಿಗೆ ಅಂತ ಅಂದ್ಕೊಳ್ಳಿ. ಇದು ದಪ್ಪು ಮಣಿ, ಅದು ಒಂದು 40 ರೂಪಾಯಿಗೆ. ಇದು ಒಂದು ದಾರ, ಆಮೇಲೆ ನಾರ್ಮಲ್ ಥ್ರೆಡ್ ಅದು. ಇದು ಒಂದು ಸೂಜಿ ಬೇಕಾಗುತ್ತೆ. ಇದು ಸೂಜಿ ಫ್ಲೆಕ್ಸಿಬಲ್ ಇರುತ್ತೆ, ತುಂಬ ತೆಳ್ಳಗಿರುತ್ತೆ ಸೂಜಿ, ಆ ಥರ ಸೂಜಿ ತೊಗೊಂಡಿರೋದು. ಇವಾಗ ನಾನು ಮಾಡಿರೋದೇ ಬ್ಲೌಸ್ಗೆ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನಿಮಗೆ ತೋರಿಸೋದಕ್ಕೆ ಅಂತ ಹೇಳ್ಬಿಟ್ಟು. ಇದು ನೋಡಿ, ಫಸ್ಟು ಒಂದು 7 ಮಣಿ ಪೋಣಿಸ್ಕೋಬೇಕು. ಸಕ್ಕರೆ ಮಣಿ ಸೈಜಲ್ಲಿ ಇರುತ್ತೆ, ಅದು ಸಕ್ಕರೆ ಮಣಿ ಅಲ್ಲ ಇದು, ಇದು ಕಲರ್ ಕೋಟಿಂಗ್ ಸ್ವಲ್ಪ ಬೇರೆ ಥರ ಇರುತ್ತೆ. ಇದನ್ನು 7 ಮಣಿ ಪೋಣಿಸ್ಕೋಬೇಕು. ಈ ಸಣ್ಣ ಸೂಜಿಲೂ ಕೂಡ ಕೆಲವು ಮಣಿಗಳು ಅದು ಪಾಸ್ ಆಗಲ್ಲ, ಒಳಗೆ ಹೋಗಲ್ಲ, ನೋಡಿಕೊಂಡು ಪೋಣಿಸ್ಕೋಬೇಕಾಗುತ್ತೆ. ಇದೇ ಥರ ಸೇಮ್ ಡಿಸೈನ್ನ ನಾವು ಕ್ರೋಷಾ ನೀಡಲ್ಲಿ ಯೂಸ್ ಮಾಡ್ಕೊಂಡು ಕೂಡ ಹಾಕ್ಬೋದು. ಅದನ್ನು ಯಾವಾಗಾದರೂ ಒಂದ್ಸಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಇವಾಗ ಈ ಥರ ಪೋಣಿಸ್ಕೊಂಡಿದ್ದಾದ್ಮೇಲೆ ಇದನ್ನು ನಾವಿಲ್ಲಿ ಸ್ಟಿಚ್ ಮಾಡ್ಕೋತಾ ಇದ್ದೀವಿ. ನಿಮಗೆ ಐಡಿಯಾ ಏನು ಅಂತ ಹೇಳ್ತೀನಿ ನಾನು ಹೆಂಗೆ ಮಾಡ್ಬೋದು ಅಂತ. ಒಂದ್ಸಲ ಇದು ಸ್ಟಿಚ್ ಆದಮೇಲೆ ನೋಡಿ, ಪಕ್ಕನೇ ಒಂದು ಪಕ್ಕನೇ ಹಾಕೋಬೇಕು ಇನ್ನೊಂದು ಹೊಲಿಗೆನ. ಸೂಜಿ ಅಲ್ಲಿಂದ ತೊಗೊಂಡು ತಿರ್ಗಾ ಸೇಮ್ ಇದಕ್ಕೆ 7 ಬೀಡ್ಸ್ನ ನಾವು ಪೋಣಿಸ್ಕೋಬೇಕು. 7 ಬೀಡ್ಸ್ ಪೋಣಿಸ್ಕೊಂಡು ಸೇಮ್ ಇದೇ ಥರ ನಾವು ಎರಡನೇದನ್ನು ಕೂಡ ನಾವು ಇವಾಗ ಸ್ಟಿಚ್ ಮಾಡ್ಕೋತೀವಿ. ನೋಡಿ, ನಾನು ಹೇಳಿದ್ದೆ ನಾನು ಆವಾಗಲೇ ಒಂದು ಸ್ವಲ್ಪ ಕೆಲವು ಮಣಿಗಳು ಪಾಸ್ ಆಗಲ್ಲ ಇದರಲ್ಲಿ ಅಂತ, ಸ್ವಲ್ಪ ಸ್ಟ್ರಗಲ್ ಆಗಿ ಮಾಡ್ತಾಯಿದ್ದೀನಿ ನೋಡಿ. ಹಾಗೆ ಇದನ್ನೆಲ್ಲ ನೀಟಾಗಿ ಪೋಣಿಸ್ಕೊಂಡಾದ್ಮೇಲೆ ಸೇಮ್ ಇವಾಗ ನಾವು ಹೆಂಗೆ ಹಾಕಿದ್ವಿ ಫಸ್ಟ್ನೇದನ್ನು ಅದೇ ಥರನೇ ಇದನ್ನು ಕೂಡ ಅದ್ರ ಪಕ್ಕಕ್ಕೇ ನಾವು ಸ್ಟಿಚ್ ಹಾಕೋಬೇಕು. ತೋರಿಸ್ತೀನಿ ನೋಡಿ, ಇವಾಗ ನೋಡಿ ಹಾಗೆ ಸೇಮ್ ಅಲ್ಲೇ ಪಕ್ಕಕ್ಕೇ ನಾವು ಅಲ್ಲಿ ಒಂದು ಸ್ಟಿಚ್ ಹಾಕೋಬೇಕು. ನಾವೊಂದು ಮಣಿ ಎಕ್ಸ್ಟ್ರಾ ಪೋಣಿಸ್ಬಿಟ್ಟಿದೆ, ಅದಕ್ಕೆ ತೆಗ್ದು ಹಾಕ್ಬಿಡ್ತಾಯಿದ್ದೀನಿ. ಸೇಮ್ ಅಲ್ಲೇ ನೋಡಿ, ಇವಾಗ ಒಂದು ಚೂರು ಲೆಂತ್ ಉದ್ದ ಬಂದಿರುತ್ತೆ ಅಷ್ಟೇ ಇದು, ಅದಕ್ಕೆ ಅಲ್ಲಿ ಸ್ಟಿಚ್ ಹಾಕೋಬೇಕು. ಇವಾಗ ನಾವು ಹಾಕಿದ್ವಲ್ಲ ಎರಡನೇದು ಲೈನ್ ಉದ್ದ, ಅದರಲ್ಲಿ ಮಧ್ಯದ ಜಾಗದಲ್ಲಿ ನಾವು ಇವಾಗ ನೀಡಲ್ನ ಮೇಲೆ ತೊಗೋತಾಯಿದ್ದೀವಿ. ತಿರ್ಗಾ ನೋಡಿ, ಇವಾಗ ಮಧ್ಯದಿಂದ ಅದನ್ನು ನೀಡಲ್ನ ತೊಗೊಂಡು ಸೇಮ್ ಇದೆ ಥರ ಇವಾಗ 7 ಮಣಿಗಳು ಪೋಣಿಸ್ಬಿಟ್ಟು ಸ್ಟಿಚ್ ಹಾಕಿದ್ವಲ್ಲ, ಸೇಮ್ ಹಾಗೇ 7 ಮಣಿ ಪೋಣಿಸ್ಬಿಟ್ಟು ಅಂದರೆ ಆಪೋಸಿಟ್ ಸೈಡಿಗೆ ನಾವು ಸ್ಟಿಚ್ ಮಾಡಬೇಕಾಗತ್ತೆ. ನೋಡಿ, ಇವಾಗ ಈ ಕಡೆನೂ ಕೂಡ ಪೋಣಿಸ್ಕೊಂಡಿದ್ದಾಗಿದೆ. ಇವಾಗ ಆಪೋಸಿಟ್ ಸೈಡ್ ಸ್ಟಿಚ್ ಮಾಡಬೇಕು. ಈ ಕಡೆ ಸ್ಟಿಚ್ ಮಾಡ್ತಿದ್ವಿ ಅಲ್ವಾ, ಇವಾಗ ಆಪೋಸಿಟ್ ಸೈಡ್ ಸ್ಟಿಚ್ ಮಾಡಬೇಕಾಗುತ್ತೆ. ಇವಾಗ ಆದಮೇಲೆ ಸೇಮ್ ತಿರ್ಗಿ ಅದೇ ಪಕ್ಕದ್ರಿಂದ ತಿರ್ಗಿ ನೀಡಲ್ನ ತೊಗೊಂಡು ತಿರ್ಗಿ 7 ಮಣಿಗಳನ್ನ ಪೋಣಿಸ್ಬಿಟ್ಟು ಈ ಕಡೆ ಸ್ಟಿಚ್ ಇವಾಗ ಸ್ಟಿಚ್ ಮಾಡಿದ್ವಲ್ಲ ಅದ್ರ ಪಕ್ಕದಲ್ಲಿ ಇನ್ನೊಂದು ಒಳಗೆ ಹಾಕೋಬೇಕು. ನೋಡಿ, ಇದು ಫುಲ್ ಆದಮೇಲೆ ಎರಡೂ ಕೂಡ ನಾವು ಸ್ಟಿಚ್ ಆದಮೇಲೆ ಅಲ್ಲಿ ಸ್ವಲ್ಪ ಸ್ಪೇಸ್ ಬಿಟ್ಟಿದ್ದೀವಿ ನೋಡಿ, ಅಲ್ಲಿಂದ ನೀಡಲ್ ತೊಗೊಂಡು ಅಲ್ಲಿ ದಪ್ಪು ಮಣಿನ ಹಾಕೋಬೇಕು. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಆ ಸೈಜ್ ಮಣಿ. ಇದು ಸೈಜ್ ಡಿಫ್ರೆಂಟ್ ಇರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಸೈಜ್ ಒಂಚೂರು ದಪ್ಪದ ತೊಗೋಬೇಕು ಇದು ಕಂಪೇರ್ ಮಾಡಿದ್ರೆ. ಈ ಥರ ಸ್ಟಿಚ್ ಮಾಡಿಕೊಂಡು ತಿರ್ಗಾ ಸೇಮ್ ಆವಾಗಲೇ ಮಾಡಿದ್ವಲ್ಲ ಹಂಗೆ ತಿರ್ಗಾ ಅರ್ಧದಿಂದ ನೀಡಲ್ ತೊಗೊಂಡು ತಿರ್ಗಾ 7 ಬೀಡ್ಸ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನಾನು ನಿಮಗೆ ಕಲೀಲಿಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು 2-3 ಸಲ ಮಾಡಿರೋದನ್ನು ತೋರಿಸಿದ್ದೀನಿ ನೋಡಿ. ತಿರ್ಗಾ ಪಕ್ಕದಲ್ಲಿ ಸ್ಟಿಚ್ ಮಾಡ್ಕೋಬೇಕು ನೋಡಿ. ಇವಾಗ ಹಾಕೊತೀನಿ ಸ್ಟಿಚ್ಚು. ಈ ಕಡೆ ಸ್ಟಿಚ್ ಹಾಕ್ಕೊಂಡು ಆ ಕಡೆ ಗ್ಯಾಪ್ ಬಿಟ್ಟಿದ್ದೀವಲ್ಲ ಅಲ್ಲಿಂದ ತೊಗೊಂಡು ನೀಡಲ್ನ ಈ ಮಣಿನ ಪೋಣಿಸ್ಕೋಬೇಕಾಗತ್ತೆ. ಪೋಣಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು. ಇದು ಸೇಮ್ ಇದೇ ಥರನೇ ನಾನು ಫುಲ್ಲು ಬ್ಲೌಸನ್ನ ಪ್ರೋಸೆಸ್ ಮಾಡ್ಕೊಂಡು ಬಂದಿರೋದು. ಕ್ರೋಷಾ ನೀಡಲ್ ಆದರೆ ಬೇಗ ಸ್ವಲ್ಪ ಆಗುತ್ತೆ, ಇದು ನಾವು ನಾರ್ಮಲ್ ನೀಡಲಲ್ಲಿ ಮಾಡ್ತಾ ಇರೋದ್ರಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ ನೋಡಿ. ಇವಾಗ ಕಂಪ್ಲೀಟ್ ಆಯಿತು ನಂದು ಬ್ಲೌಸು ಫುಲ್ಲು. ಬ್ಯಾಕ್ ಇಂದ ಫ್ರಂಟ್ ಬ್ಲೌ ಇದು ಸೆರಗು ಬರುತ್ತಲ್ಲ ಅಲ್ಲಿ ತನಕ ಕೂಡ ನಾನು ವರ್ಕ್ ಮಾಡ್ಕೊಂಡಿದ್ದೀನಿ. ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಎಷ್ಟು ಡೀಟೇಲಿಂಗ್ ಆಗಿ ಬಂದಿದೆ ಅಂತ. ಫಸ್ಟ್ ಒಂದು 2 ನೀವು ಸ್ಟೆಪ್ ಮಾಡೋ ತನಕ ಸ್ವಲ್ಪ ನಿಮಗೆ ಅದು ಡಿಸೈನ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಮಾಡ್ತಾ ಅದು ನೀಟಾಗಿ ಬರುತ್ತೆ. ಇವಾಗ ನೋಡಿ, ನಾನು ಸ್ಲೀವ್ಸಿಗೆ ಈ ಥರ ಒಂದು ಪೋಲ್ಕಾ ಡಾಟ್ಸ್ಗಳು ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಈ ಡಾಟ್ಸ್ ಮಾಡೋದಕ್ಕೆ ಒಂದು ದಪ್ಪು ನೀಡಲ್ನ ಹಾಕ್ಕೊಂಡು
ಅದ್ರ ಪಕ್ಕನೇ ನೀಡಲ್ಲ ನಾನು ಈಚೆ ತೊಗೊಂಡಿದ್ದೀನಿ. ಈಚೆ ತೊಗೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಣಿ ಪೋಣಿಸ್ಕೋಬೇಕು. ಇದು ಸಕ್ಕರೆ ಮಣಿ ಸೈಜ್ ಇರೋದ್ರಿಂದ ಸೇಮ್ ಪ್ರಾಪರಾಗಿ ಯಾವುದನ್ನು ಸೈಜ್ ಇರೋಲ್ಲ. ಒಂದು ದಪ್ಪ ಇರುತ್ತೆ, ಒಂದು ಸಣ್ಣ ಇರುತ್ತೆ, ಒಂದು ದಪ್ಪ ಇರುತ್ತೆ, ಸಣ್ಣ ಇರುತ್ತೆ. ಅದಕ್ಕೆ ಇದು ಕೌಂಟಿಂಗ್ ಇಲ್ಲ ಮಣಿಗೆ. ನೀವು ಅದನ್ನು ಅಂದಾಜು ಮೇಲೆ ಸುತ್ತಕೊಂಡು ನೋಡಿಕೊಂಡು ನೋಡಿಕೊಂಡು ಮಣಿ ಪೋಣಿಸ್ಕೋಬೇಕಾಗಿರುತ್ತೆ. ಇವಾಗ ನಾನು ಮಣಿನ ಪೋಣಿಸ್ಕೊಂಡಿದ್ದಾಯಿತು. ಇದನ್ನು ಕೂಡ ಅಷ್ಟೇ ಪಕ್ಕ ಸ್ಟಿಚ್ ಮಾಡಿ ಈ ಕಡೆ ರೈಟ್ ಸೈಡಿಂದ ಒಂದು ಸಲ ತೊಗೊಂಡು ಅಲ್ಲೂ ಕೂಡ ಒಂದು ನಾಟ್ ಹಾಕಬೇಕು. ಆಮೇಲೆ ತಿರ್ಗಿ ಪಕ್ಕ ಲೆಫ್ಟ್ ಸೈಡಿಂದ ಒಂದು ತೊಗೊಂಡು ಅಲ್ಲೂ ಕೂಡ ಒಂದು ನಾಟ್ ಹಾಕಬೇಕಾಗಿರುತ್ತೆ. ಇವಾಗ ಸೆಕ್ಯೂರಾಗಿ ಅದು ಲಾಕ್ ಆಗುತ್ತೆ. ಸೇಮ್ ಇದೇ ಥರ ಇನ್ನೊಂದು ಮಾಡಿಬಿಟ್ಟು ಕೂಡ ತೋರಿಸ್ತೀನಿ ನಿಮಗೆ, ಅದು ನೀಟಾಗಿನ ಕ್ಲಿಯರಾಗಿ ಗೊತ್ತಾಗಲಿ ಅಂತ ಹೇಳಿಬಿಟ್ಟು. ಇಷ್ಟು ಆದಮೇಲೆ ಹಿಂದೆಗಡೆ ಒಂದು ಕಂಪ್ಲೀಟಾಗಿ ಒಂದು ಎರಡು ನಾಟ್ ಹಾಕ್ಕೊಂಬಿಟ್ರೆ ಮುಗೀತು. ಇದು ಕಂಪ್ಲೀಟಾಗಿ ಒಂದು ಪೋಲ್ಕಾ ಡಾಟು ರೆಡಿ ಆಗುತ್ತೆ. ಸೇಮ್ ಇದೇ ಥರ ಇನ್ನೊಂದು ಹಾಕಿ ತೋರಿಸ್ತೀನಿ ನೋಡಿ. ಇವಾಗ ಇವಾಗ ಪೋಲ್ಕಾ ಡಾಟ್ ಕೂಡ ಹಾಕಿದ್ದೆ, ಎರಡು ಸಲ ನಿಮಗೆ ತೋರಿಸಿದ್ದೀನಿ. ಚೆನ್ನಾಗಿ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಲ್ವಾ. ಯಾರು ಟ್ರೈ ಮಾಡಿದ್ರೆ ಇದೇ ಥರ ಸ್ಟಿಚ್ ಮಾಡೋದಕ್ಕೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೆಲ್ಲ ಮೆಟೀರಿಯಲು ನಿಮ್ಮ ಹತ್ರದ್ದು ಯಾವುದಾದ್ರು ಮಣಿ ಅಂಗಡಿ ಕುಚ್ಚೆಲ್ಲ ಇಟ್ಟಿರ್ತಾರಲ್ಲ, ಲೇಸ್ ಎಲ್ಲ ಇಟ್ಟಿರ್ತಾರಲ್ಲ, ಆ ಅಂಗಡಿಯಲ್ಲಿ ಸಿಗುತ್ತೆ. ಇದು ನೋಡಿ, ನಾನು ಎರಡು ರೌಂಡ್ ಶೇಪಲ್ಲಿ ಸರ್ಕಲ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದೂ ನಿಮಗೆ ಯಾವ್ದು ಸೈಜಲ್ಲಿ ಬೇಕಂತ ಡಿಫರ್ ಇರುತ್ತೆ. ನೀವು ಹೆಂಗೆ ಬೇಕಂಗೆ ಕಟ್ ಮಾಡ್ಕೋಬೋದು. ಒಟ್ಟಿನಲ್ಲಿ ಸರ್ಕಲ್ಲಿ ಒಂದು ಬಟ್ಲೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಟೇಪ್ ಎಲ್ಲ ಏನಿಲ್ಲ ಅಂತಂದರೆ ಈಸಿಯಾಗಿ ಕಟ್ ಆಗುತ್ತೆ. ಬಟ್ಲೆ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೋದು. ಇವಾಗ ನೋಡಿ, ನಾನು ಫುಲ್ಲು ಎಡ್ಜಲ್ಲಿ ಒಂದು ಒಂದೇ ಒಂದು ಚೂರು ಬಟ್ಟೆ ಬಿಟ್ಬಿಟ್ಟು ಅಲ್ಲಿಂದ ನಾನು ಸ್ಟಿಚ್ ಮಾಡ್ಕೊತ ಬರ್ತಾ ಇದ್ದೀನಿ. ನಾರ್ಮಲ್ ಹೊಲಿಗೆ ಹಾಕ್ತೀವಲ್ಲ ಹಾಗೆ ನಾರ್ಮಲಾಗಿ ಫುಲ್ಲು ಸುತ್ತ ಸುತ್ತಾನು ನಾನು ಒಂದು ಚೂರು ಜಾಗ ಬಿಡ್ದಂಗೆ ಸ್ಟಿಚ್ ಹಾಕ್ಕೊತ ಬರ್ತಾ ಇದ್ದೀನಿ. ಫುಲ್ ಸ್ಟಿಚ್ ಎಲ್ಲ ಆದಮೇಲೆ ಟೈಟಾಗಿ ಇಟ್ಕೊಂಡು ಅದನ್ನು ಎಳ್ಕೋಬೇಕು. ಎಳ್ಕೊಂಡಾಗ ಒಂದು ಫುಲ್ಲು ಪೋಟ್ಲಿ ಥರ ಆಗುತ್ತೆ ನೋಡಿ. ಇವಾಗ ಆಗಿದೆ ನೋಡಿ, ಆ ಥರ ಒಂದು ಚೂರು ಬಿಡ್ದಂಗೆ ಆ ಥರ ಎಳ್ಕೊಂಡು ಟೈಟ್ ಮಾಡ್ಕೋಬೇಕು. ಇದು ನಾನು ರೋಸ್ ಮಾಡೋಣ ಅಂತ ಇದ್ದೀನಿ ಲಟ್ಕನ್ಗೆ. ಇವಾಗ ನೀಟಾಗಿ ಅದನ್ನೆಲ್ಲ ಕೂಡ ಒಂದು ಶೇಪ್ಗೆ ತರ್ತಾ ಇದ್ದೀನಿ. ಅದು ತುಂಬ ಈಸಿ ನಾವು ಈ ಥರ ರೋಸ್ ಮಾಡ್ಕೊಳ್ಳೋದು. ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ. ಈ ಹೊಸದಾಗಿ ಬಂದಿರೋದು ಇದು ನೋಡಿ, ಈ ಥರ ಹಿಂಗೆ ರೋಲ್ ಮಾಡಿಕೊಂಡ್ರೆ ರೋಸ್ ಶೇಪಲ್ಲಿ ಬರುತ್ತೆ. ಇದನ್ನು ಇವಾಗ ನಾವು ಯಾವ ಶೇಪಲ್ಲಿ ಇಟ್ಕೊಳ್ತೀವಿ ಅದೇ ಶೇಪಲ್ಲಿ ಇಟ್ಕೊಂಡು ನಾಟ್ಗಳು ಹಾಕೋಬೇಕು. ಒಂದು ಎರಡು ಮೂರು ಸಲ ನಾಟ್ ಹಾಕಿದ್ರೆ ಸೆಕ್ಯೂರ್ ಆಗಿರುತ್ತೆ, ಅದು ಆ ಕಡೆ ಈ ಕಡೆ ಅಳ್ಳಾಡಲ್ಲ. ನೀಟಾಗಿ ಇವಾಗ ನಾನು ಸ್ಟಿಚ್ ಹಾಕೋತಾ ಇದ್ದೀನಿ. ಒಂದು ನಾಲ್ಕೈದು ಸ್ಟಿಚೇ ಹಾಕೊಳ್ಳಿ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಫುಲ್ ಟೈಟಾಗಿರುತ್ತೆ ನೋಡಿ, ಈ ಥರ ಕಾಣಿಸುತ್ತೆ ಇದು. ಆಯಿತಾ, ಫ್ರಿಲ್ಸ್ ಕೂಡ ಬಂದಿತ್ತಲ್ಲ ಆ ಸೈಡು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ತಿರ್ಗಾ ಸ್ಟಿಚ್ ಮಾಡಿಕೊಂಡು ನಾವು ಬ್ಲೌಸ್ದು ಡೋರಿ ಇರುತ್ತಲ್ಲ ಆ ಡೋರಿಗೆ ಇವಾಗ ಅಟ್ಯಾಚ್ ಮಾಡ್ಕೋಬೇಕಾಗಿರುತ್ತೆ. ಸೇಮ್ ಹಿಂಗೇ ಒಂದು ಇದಕ್ಕೂ ಕೂಡ ಒಂದು ಎರಡು ಮೂರು ಸಲ ನಾವು ಸ್ಟಿಚ್ ಹಾಕೋಬೇಕು, ಟೈಟಾಗಿ ಕೂತ್ಕೋಬೇಕು. ಅದು ಎರಡು ಮೂರು ಸಲ ಸ್ಟಿಚ್ ಹಾಕೊಂಡ್ಮೇಲೆ ಅದು ಕವರ್ ಆಗೋದಕ್ಕೆ ಕೂಡ ಒಂದು ಇದು ಬರುತ್ತೆ. ನಾರ್ಮಲಾಗಿ ನಾವು ಫ್ರಿಲ್ ಕೊಟ್ಬಿಟ್ಟು ಇದು ಮಾಡ್ತಿದ್ವಲ್ಲ ಬ್ಲೌ ಸ್ಟಿಚ್ಗೆ, ಇದಕ್ಕೆ ದಾರಕ್ಕೆ, ಅದೇ ಥರ ಇವಾಗ ತಿರ್ಗಾ ಮಾಡ್ಕೋಬೇಕಾಗಿರುತ್ತೆ. ಆದರೆ ಅದು ಇದನ್ನು ಕವರ್ ಆಗುತ್ತೆ, ಹೂವನ್ನು ಕವರ್ ಆಗುತ್ತೆ. ತೋರಿಸ್ತೀನಿ ನೋಡಿ ಅದನ್ನು ಕೂಡ ಹೆಂಗೆ ಮಾಡೋದು ಅಂತ ಹೇಳಿಬಿಟ್ಟು. ಇದು ನಾನು ಕಟ್ ಮಾಡ್ಕೊಂಡಿದ್ದೀನಿ ಬಟ್ಟೆ, ಎರಡು ಇಂಚ್ ಏನೋ ಇತ್ತು, ಎರಡು ಇಂಚಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಅಂದಾಜು ಮೇಲೆ ನಾನು ಕಟ್ ಮಾಡ್ಕೊಂಡಿರೋದು ನೋಡಿ. ಇವಾಗ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ, ಫಸ್ಟ್ ಒಂದು ಎರಡು ಮೂರು ಸಲ ಒಂದೇ ಕಡೆ ಸ್ಟಿಚ್ ಹಾಕ್ಕೊಂಡು ಇದನ್ನು ಕೂಡ ಸೆಕ್ಯೂರಾಗಿ ನಾಟ್ ಮಾಡ್ಕೋಬೇಕು ನೋಡಿ. ಸ್ಟಿಚ್ ಹಾಕೋತಾ ಇದ್ದೀನಿ. ಸ್ಟಿಚ್ ಆದಮೇಲೆ ಸೈಡಲ್ಲಿ ಕ್ರಾಸಾಗಿ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನೀವು ನೋಡಿಕೊಂಡು ನಿಮಗೆ ನಾವು ಸ್ಟಿಚ್ ಮಾಡ್ಕೋಬೋದು. ಇವಾಗ ಸ್ಟ್ರೈಟಾಗಿ ನಾನು ಒಂದು ಸ್ಟಿಚ್ನ ಹಾಕೋತಾ ಇದ್ದೀನಿ. ಇವಾಗ ಕಂಪ್ಲೀಟಾಗಿ ಸ್ಟಿಚ್ ಆಗಿದ್ದಾಯಿತು. ಇಲ್ಲೂ ಕೂಡ ನೀಟಾಗಿ ನಾಟ್ ಹಾಕ್ಕೊಂಡು ಟೈಟಾಗಿ ಸೆಕ್ಯೂರ್ ಮಾಡ್ಕೋಬೋದು. ಇದನ್ನು ನೀವು ಮಿಷಿನಲ್ಲಿ ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇವಾಗ ಎಕ್ಸಸ್ ಬಟ್ಟೆ ಏನಿದೆ ಅದನ್ನು ನಾನು ತೆಗ್ದಾಕ್ಬಿಡ್ತಾ ಇದ್ದೀನಿ. ತೆಗ್ದಾಕಿದ್ಮೇಲೆ ಇವಾಗ ಇದನ್ನು ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಮಾಡಿಕೊಂಡ್ರೆ ಅದು ನೀಟಾಗಿ ಅದು ಕವರ್ ಆಗುತ್ತೆ. ನಾವು ನಾಟ್ ಗೀಟ್ ಎಲ್ಲ ಹಾಕಿದ್ದೆಲ್ಲ ಕವರ್ ಆಗುತ್ತೆ ನೋಡಿ. ಇವಾಗ ಒಂದು ರೋಸ್ ಶೇಪಲ್ಲಿ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಆಯಿತಾ,
ನೋಡಿ ಇವಾಗ ಲಟ್ಕನ್ ಕೂಡ ಕಂಪ್ಲೀಟ್ ಆಯಿತು, ಎರಡು ಕೂಡ ಮಾಡಿದ್ದೀನಿ, ನಿಮ್ಗೆ ತೋರಿಸೋಣ ಅಂತ ಹೇಳಿಬಿಟ್ಟು ಬೇಗ ಬೇಗ ಎರಡು ಕೂಡ ಮಾಡಿದೆ. ಬ್ಲೌಸ್ ಕೂಡ ನೀಟಾಗಿ ವರ್ಕ್ ಮಾಡಿದ್ದಾಯಿತು, ಒಂದು ತೋಳಿಗೆ ಇನ್ನೂ ಪೋಲ್ಕಾ ಡಾಟ್ಸ್ ಹಾಕಿಲ್ಲ. ನಿಮಗೆ ತೋರಿಸ್ಬಿಡೋಣ ಹೆಂಗೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ರೆಕಾರ್ಡ್ ಮಾಡಿದ್ದೀನಿ. ನೋಡಿ ಈ ಥರ ಡಾಟ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಬೇಕಂದರೆ ಫುಲ್ಲು ಬ್ಲೌಸ್ ಬ್ಯಾಕಿಗೆ ಕೂಡ ಹಾಕ್ಕೋಬೋದು, ನಾನು ಮಣಿ ಮಿಕ್ಕಿದ್ರೆ ಹಾಕ್ತೀನಿ, ಇನ್ನೂ ಡಿಸೈಡ್ ಮಾಡಿಲ್ಲ. ನೋಡಿ ಈ ಥರ ಡಿಸೈನ್ ಪ್ಯಾಟ್ರನ್ನು ನೆಕ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮಾಡೋದು ಕೂಡ ಈಸಿ. ನನ್ನ ಬ್ಲೌಸ್ನ ಹೆಂಗೆ ವರ್ಕ್ ಮಾಡ್ಕೊಂಡಿದ್ದು ಅಂತ ಕೂಡ ಕಂಪ್ಲೀಟಾಗಿ ನಿಮ್ಮತ್ತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನಿಸುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಖುಷಿಯಾಗಿರಿ, ಖುಷಿನ ಹಂಚಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.